ನಮಸ್ಕಾರ ಮೆಟ್ರೋ 9 ಕನ್ನಡ ನ್ಯೂಸ್ ಎಕ್ಸ್‌ಪ್ರೆಸ್ ಗೆ ಸ್ವಾಗತ ನಾನು ಅಶ್ವಿನಿ ಸಿದ್ದೇಶ್ ಭರವಸೆ ಮೂಡಿಸಿದ ಆಕ್ಸ್‌ಫರ್ಡ್ನ ಲಸಿಕೆ ಕೋವಿಡ್ 19 ಚಿಕಿತ್ಸೆಗಾಗಿ ಆಕ್ಸ್‌ಫರ್ಡ್ ವಿಶ್ವವಿದ್ಯಾಲಯ ಅಭಿವೃದ್ಧಿಪಡಿಸಿರುವ ಲಸಿಕೆಯು ಮನುಷ್ಯನ ಮೇಲಿನ ಪ್ರಯೋಗದ ಮೊದಲ ಫಲಿತಾಂಶ ಬಂದಿದೆ ಈ ಲಸಿಕೆ ಮನುಷ್ಯ ಬಳಕೆಗೆ ಯೋಗ್ಯ ಮತ್ತು ಕನಿಷ್ಠ 2 ತಿಂಗಳು ಇದು ಕೋವಿಡ್ ನಿಂದ ರಕ್ಷಣೆ ನೀಡುತ್ತದೆ ಎನ್ನಲಾಗಿದೆ 1077 ವ್ಯಕ್ತಿಗಳ ಮೇಲೆ ಲಸಿಕೆಯನ್ನ ಪ್ರಯೋಗಿಸಲಾಗಿತ್ತು ಲಸಿಕೆ ಪಡೆದುಕೊಂಡ್ರೆ 56 ದಿನ ಕೋವಿಡ್ ನಿಂದ ರಕ್ಷಣೆ ದೊರೆಯುತ್ತದೆ ಎಂದು ಪ್ರಯೋಗಾಲಯ ಫಲಿತಾಂಶವು ಹೇಳಿದೆ ಲಸಿಕೆಯ 2ನೇ ಡೋಸ್ ಪಡೆದರೆ ಪರಿಣಾಮ ಇನ್ನೂ ಹೆಚ್ಚು ಆಗಬಹುದು ಎಂದು ಹೇಳಲಾಗಿದೆ ಮೋದಿಯಿಂದ ಮೊದಲ ಇಟ್ಟಿಗೆ ರಾಮ ಮಂದಿರಕ್ಕೆ 40 ಕೆಜಿ ಬೆಳ್ಳಿ ಇಟ್ಟಿಗೆ ಮರ್ಯಾದ ಪುರುಷೋತ್ತಮ ಶ್ರೀರಾಮಚಂದ್ರನ ಭವ್ಯ ಮಂದಿರದ ಭೂಮಿ ಪೂಜೆಗೆ ಸಿದ್ಧತಾ ಕಾರ್ಯಗಳು ಶುರುವಾಗಿದ್ದು ಈ ಕಾರ್ಯಕ್ರಮದಲ್ಲಿ ಸುಮಾರು 300 ಮಂದಿ ವಿಐಪಿ ಅತಿಥಿಗಳು ಭಾಗವಹಿಸುವ ನಿರೀಕ್ಷೆ ಇದೆ ಸ್ವತಃ ಪ್ರಧಾನಿಗಳೇ 40 ಕೆಜಿ ತೂಕದ ಬೆಳ್ಳಿ ಇಟ್ಟಿಗೆ ಇಡುವ ಮೂಲಕ ಭೂಮಿ ಪೂಜೆ ಮಾಡಲಿದ್ದಾರೆ ಎಂದು ಹೇಳಲಾಗ್ತಾ ಇದೆ ರಾಮ ಮಂದಿರ ನಿರ್ಮಾಣದ ಹೊಣೆ ಹೊತ್ತಿರುವ ಶ್ರೀ ರಾಮಜನ್ಮ ಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ಪ್ರಕಾರ ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಸ್ಟ್ 5 ರಂದು ಅಯೋಧ್ಯೆಗೆ ಭೇಟಿ ನೀಡಲಿದ್ದಾರೆ ಪ್ರಧಾನಿಗಳ ಪ್ರವಾಸದ ಮಾಹಿತಿ ಲಭ್ಯವಾಗಿದೆ ಎಂದು ಹೇಳಿದೆ ದೇಶದ ಸೋಶಿಯಲ್ ಮೀಡಿಯಾ ಸೂಪರ್ ಆಪ್ ಆರ್ಟ್ ಆಫ್ ಲಿವಿಂಗ್ ಸ್ವಯಂ ಸೇವಕರಿಂದ ಅಭಿವೃದ್ಧಿ ಉಪರಾಷ್ಟ್ರಪತಿಯಿಂದ ಬಿಡುಗಡೆ ಸಂದೇಶ ರವಾನೆ ಪ್ರತಿಭಾ ಪ್ರದರ್ಶನ ಸ್ನೇಹಿತರ ಸಂಪರ್ಕ ವಿಡಿಯೋ ಕಾನ್ಫರೆನ್ಸ್ ಉತ್ಪನ್ನಗಳ ಪ್ರದರ್ಶನ ಖರೀದಿ ಮಾರಾಟ ಹಣ ರವಾನೆ ಬಿಲ್ ಪಾವತಿ ಹೀಗೆ ದಿನನಿತ್ಯದ ಎಲ್ಲಾ ಕೆಲಸಗಳಿಗೂ ನೆರವಾಗುವ ಬಹು ಉಪಯೋಗಿ ಸೂಪರ್ ಆಪ್ ಎಲಿಮೆಂಟ್ಸ್ ಅನ್ನು ದೇಶದ ಪ್ರತಿಷ್ಠಿತ ಸುಮೇರು ಸಾಫ್ಟ್ವೇರ್ ಸಲ್ಯೂಷನ್ ಸಂಸ್ಥೆ ಪರಿಚಯಿಸಿದೆ ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆಯ ಸಂಸ್ಥಾಪಕ ಶ್ರೀ ಶ್ರೀ ರವಿಶಂಕರ್ ಗುರುಜಿ ಸಮಕ್ಷಮದಲ್ಲಿ ಉಪರಾಷ್ಟ್ರಪತಿ ಎಂ ವೆಂಕಯ್ಯ ನಾಯ್ಡು ಆಪ್ ಅನ್ನು ಲೋಕಾರ್ಪಣೆ ಮಾಡಿದ್ದಾರೆ ಜನರು ಅನೇಕ ವಿದೇಶಿ ಆಪ್ ಬಳಸ್ತಾ ಇರುವ ಈ ಹೊತ್ತಿನಲ್ಲಿ ಇದು ಅವುಗಳಿಗೆ ಪರ್ಯಾಯವಾಗಲಿ ಎಂದು ಉಪರಾಷ್ಟ್ರಪತಿ ಆಶಿಸಿದ್ದಾರೆ ಈಶಾನ್ಯ ಭಾರತಕ್ಕೆ ಚೀನಾ ಶಸ್ತ್ರಾಸ್ತ್ರ ಕಳ್ಳ ಸಾಗಾಣೆ ಶಸ್ತ್ರಾಸ್ತ್ರ ವಶ ಥೈಲ್ಯಾಂಡ್ ನಿಂದ ಹೆಚ್ಚಿನ ವಿವರ ಕೇಳಿದ ಕೇಂದ್ರ ಈಶಾನ್ಯ ಭಾರತ ರಾಜ್ಯಗಳ ಹಲವು ಬಂಡುಕೋರ ಸಂಘಟನೆಗಳಿಗೆ ಮ್ಯಾನ್ಮಾರ್ ಬಂಡುಕೋರ ಸಂಘಟನೆಗಳು ಈ ಹಿಂದೆ ಶಸ್ತ್ರಾಸ್ತ್ರ ತರಬೇತಿಯನ್ನು ನೀಡಿದ್ವು ಶಸ್ತ್ರಾಸ್ತ್ರಗಳ ಪೂರೈಕೆಯನ್ನು ಮಾಡಿದ್ವು ಹೀಗಾಗಿ ಈಗ ವಶಕ್ಕೆ ಪಡೆಯಲಾಗಿರುವ ಶಸ್ತ್ರಾಸ್ತ್ರಗಳನ್ನು ಈಶಾನ್ಯ ಭಾರತಕ್ಕೆ ಸಾಗಿಸುವ ಉದ್ದೇಶ ಇತ್ತೆ ಎಂಬುದನ್ನು ಪತ್ತೆ ಮಾಡಬೇಕಿದೆ ಎಂದು ಭಾರತದ ಭದ್ರತಾ ಸಂಸ್ಥೆಗಳು ಹೇಳಿವೆ ಭಾರತದ ಈಶಾನ್ಯ ರಾಜ್ಯಗಳ ಬಂಡುಕೋರ ಸಂಘಟನೆಗಳಿಗೆ ಚೀನಾ ಈ ಹಿಂದೆ ಬೆಂಬಲ ಮತ್ತು ನೆರವನ್ನು ನೀಡಿತ್ತು ಅಸ್ಸಾಂ ನಾಗಾಲ್ಯಾಂಡ್ ಮಣಿಪುರ ಮತ್ತು ಮಿಜೋರಾಂನ ಬಂಡುಕೋರ ಸಂಘಟನೆಗಳು ಸರ್ಕಾರದ ಜೊತೆ ಶಾಂತಿ ಮಾತುಕತೆಯನ್ನು ನಡೆಸುತ್ತಿವೆ ಇಂತಹ ಸಂದರ್ಭದಲ್ಲಿ ಮತ್ತೆ ಸಂಘರ್ಷವನ್ನು ಸೃಷ್ಟಿಸಲು ಚೀನಾ ಪ್ರಯತ್ನಿಸುತ್ತಾ ಇದೆಯೇ ಎಂಬುದು ಭದ್ರತಾ ಸಂಸ್ಥೆಗಳ ಮುಂದೆ ಈಗ ಇರುವ ಪ್ರಶ್ನೆ ಎಂದು ಮೂಲಗಳು ವಿವರಿಸಿವೆ ಉತ್ತರಾಖಂಡದಲ್ಲಿ ಮೆಗಾ ಸ್ಫೋಟ 3 ಸಾವು 11 ಮಂದಿ ನಾಪತ್ತೆ ದೆಹಲಿ ಉತ್ತರ ಪ್ರದೇಶ ಪಂಜಾಬ್ ಹರಿಯಾಣ ಬಿಹಾರ ಸೇರಿದಂತೆ ದೇಶದ ಹಲವು ಭಾಗಗಳಲ್ಲಿ ಧಾರಾಕಾರ ಮಳೆಯಾಗಿದ್ದು ಮಳೆ ಸಂಬಂಧಿ ಘಟನೆಗಳಿಂದ ಒಟ್ಟು 5 ಮೃತಪಟ್ಟಿದ್ದಾರೆ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ 2 ಸಾವಿಗೀಡಾದರೆ ಉತ್ತರಾಖಂಡದಲ್ಲಿ ಮೆಗಾಸ್ಫೋಟಕ್ಕೆ ಒಂದೇ ಕುಟುಂಬದ 3 ಬಲಿಯಾಗಿದ್ದಾರೆ ಇನ್ನೊಂದೆಡೆ ಅಸ್ಸಾಂನಲ್ಲಿ ಪ್ರವಾಹ ಪರಿಸ್ಥಿತಿ ಭೀಕರವಾಗಿದ್ದು ಮೃತರ ಸಂಖ್ಯೆ 84 ಕ್ಕೆ ಏರಿದೆ ಬಾಬರಿ ಮಸೀದಿ ಧ್ವಂಸ ಪ್ರಕರಣ ಸಂಬಂಧ ಇದೇ 24 ರಂದು ಬಿಜೆಪಿ ಮುಖಂಡ ಎಲ್ಕೆ ಅಡ್ವಾಣಿ ಅವರ ಹೇಳಿಕೆಯನ್ನು ದಾಖಲಿಸಲಾಗುವುದು ಎಂದು ವಿಶೇಷ ಸಿಬಿಐ ನ್ಯಾಯಾಲಯ ತಿಳಿಸಿದೆ ಅಪರಾಧ ಪ್ರಕ್ರಿಯಾ ಸಂಹಿತೆ ಕಲಂ 313 ರ ಅನುಸಾರ ಅವರ ಹೇಳಿಕೆಯನ್ನು ವಿಡಿಯೋ ಕಾನ್ಫರೆನ್ಸ್ ಮೂಲಕ ದಾಖಲಿಸಲಾಗುತ್ತದೆ ಪ್ರಕರಣ ಆರೋಪಿಯಾದ ಬಿಜೆಪಿಯ ಮುಖಂಡ ಮುರಳಿ ಮನೋಹರ್ ಜೋಶಿ ವಿಚಾರಣೆ ಕೂಡ ಇದೇ 23 ರಂದು ನಡೆಯುವ ಸಾಧ್ಯತೆ ಇದೆ ಆಸ್ಪತ್ರೆಗೆ ದಾಖಲಾದ ಸೌದಿ ದೊರೆ ಸೌದಿ ಅರೇಬಿಯಾದ ದೊರೆ ಸಲ್ಮಾನ್ ಅವರನ್ನು ರಾಜಧಾನಿ ರಿಯಾದ್ನ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಪಿತ್ತಕೋಶದ ಉರಿಯೂತಕ್ಕಾಗಿ ಅವರಿಗೆ ವೈದ್ಯಕೀಯ ತಪಾಸಣೆ ನಡೆಸಲಾಗ್ತಾ ಇದೆ ಸೌದಿ ಪ್ರೆಸ್ ಏಜೆನ್ಸಿ ಪ್ರಕಟಿಸಿರುವ ರಾಜಕುಟುಂಬದ ಹೇಳಿಕೆಯಲ್ಲಿ ಈ ವಿಷಯ ತಿಳಿಸಿದೆ 84 ವರ್ಷದ ಸಲ್ಮಾನ್ ಕಿಂಗ್ ಫೈಸಲ್ ಸ್ಪೆಷಾಲಿಟಿ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಹೆಚ್ಚಿನ ವಿವರಗಳನ್ನು ಬಹಿರಂಗಪಡಿಸಿಲ್ಲ 35 ಕೋಟಿ ಆಮಿಷ ಒಡ್ಡಿದ್ದ ಪೈಲಟ್ ಬಿಜೆಪಿ ಸೇರಿದ್ರೆ 35 ಕೋಟಿ ನೀಡುವುದಾಗಿ ಸಚಿನ್ ಪೈಲಟ್ ಅವರು ನನಗೆ ಆಮಿಷ ಒಡ್ಡಿದ್ರು ಎಂದು ರಾಜಸ್ಥಾನ ಕಾಂಗ್ರೆಸ್ ಶಾಸಕ ಗಿರಿರಾಜ್ ಸಿಂಗ್ ಮಲಿಂಗ ಆರೋಪಿಸಿದ್ದಾರೆ ಈ ಆರೋಪವನ್ನ ಸಚಿನ್ ಪೈಲಟ್ ಅಲ್ಲಗಳೆದಿದ್ದಾರೆ ಸುದ್ದಿವಾಹಿನಿಗಳ ಜೊತೆ ಮಾತನಾಡುತ್ತಾ ಗಿರಿರಾಜ್ ಈ ಆರೋಪ ಮಾಡಿದ್ದಾರೆ ಡಿಸೆಂಬರ್ನಿಂದಲೇ ಇದು ನಡೆಯುತ್ತಿದೆ ಸಚಿನ್ ಪೈಲಟ್ ಈ ಬಗ್ಗೆ ನನ್ನೊಂದಿಗೆ 2-3 ಬಾರಿ ಮಾತುಕತೆಯನ್ನ ನಡೆಸಿದ್ದಾರೆ 35 ಕೋಟಿ ನೀಡುವುದಾಗಿ ಆಮಿಷವನ್ನು ಒಡ್ಡಿದ್ರು ಆದರೆ ಅದನ್ನು ನಾನು ನಿರಾಕರಿಸಿದ್ದೆ ಎಂದು ಗಿರಿರಾಜ್ ಹೇಳಿದ್ದಾರೆ
64 ಪ್ರಕರಣಗಳು ದಾಖಲಾಗಿದ್ದರೂ ವಿಕಾಸ್ ದುಬೆ ಅಂತಹ ವ್ಯಕ್ತಿಯನ್ನ ಜಾಮೀನಿನ ಮೇಲೆ ಬಿಡುಗಡೆ ಮಾಡಿದ್ದು ವ್ಯವಸ್ಥೆಯ ವೈಫಲ್ಯ ಎಂದು ಸುಪ್ರೀಂ ಕೋರ್ಟ್ ಅಭಿಪ್ರಾಯಪಟ್ಟಿದೆ. ಗ್ಯಾಂಗ್ಸ್ಟರ್ ದುಬೆ ಎನ್ಕೌಂಟರ್ ಪ್ರಕರಣದ ತನಿಖಾ ಸಮಿತಿಗೆ ಸುಪ್ರೀಂ ಕೋರ್ಟ್ ನಿವೃತ್ತ ನ್ಯಾಯಮೂರ್ತಿ ಹಾಗೂ ನಿವೃತ್ತ ಡಿಜಿಪಿ ಒಬ್ಬರನ್ನ ನೇಮಿಸುವಂತೆ ಉತ್ತರ ಪ್ರದೇಶ ಸರ್ಕಾರಕ್ಕೆ ಸೂಚನೆಯನ್ನ ನೀಡಿದೆ. ಇದು ಸಾಂಸ್ಥಿಕ ವೈಫಲ್ಯ. ಜೈಲಿನಲ್ಲಿರಬೇಕಾದವರು ಜಾಮೀನಿನ ಮೇಲೆ ಹೊರಗಿದ್ರು, ಅಷ್ಟೊಂದು ಪ್ರಕರಣಗಳಿದ್ರೂ ದುಬೆ ಹೊರಗಿದ್ದದ್ದು ದಿಗಿಲು ಮೂಡಿಸಿತು ಎಂದು ಮುಖ್ಯ ನ್ಯಾಯಮೂರ್ತಿ ಎಸ್ ಎ ಬೋಬ್ಡೆ ನೇತೃತ್ವದ ಪೀಠ ಹೇಳಿದೆ. ಕೇರಳದಲ್ಲಿ ಏಕಕಾಲದಲ್ಲಿ 50,000 ಮಂದಿ ಕೊರೋನಾ ರೋಗಿಗಳಿಗೆ ಚಿಕಿತ್ಸೆ. ದೇಶದಲ್ಲೇ ಮೊದಲ ಕೊರೋನಾ ಸೋಂಕನ್ನು ಕಂಡಿದ್ದ ಕೇರಳದಲ್ಲಿ ಈಗ ಮೂರನೇ ಹಂತದ ವ್ಯಾಪಿಸುವಿಕೆ ಆರಂಭವಾಗಿದ್ದು ಅದನ್ನು ಎದುರಿಸಲು ರಾಜ್ಯ ಸಕಲ ಸಿದ್ಧತೆಯನ್ನು ನಡೆಸಿದೆ. ಅದರಂತೆ ಏಕಕಾಲಕ್ಕೆ 50,000 ಸೋಂಕಿತರಿಗೆ ಚಿಕಿತ್ಸೆ ನೀಡುವಂತಹ ವ್ಯವಸ್ಥೆಯನ್ನ ಆರಂಭಿಸಲಾಗಿದೆ. ಇದಕ್ಕಾಗಿ ಮೊದಲ ಹಂತದ ಚಿಕಿತ್ಸಾ ಕೇಂದ್ರಗಳ ಸಂಖ್ಯೆಯನ್ನ 56ಕ್ಕೇರಿಸಲು ಸರ್ಕಾರ ನಿರ್ಧರಿಸಿದೆ. ಕೊನೆಗೂ ಪುರುಷರ ವಿಶ್ವಕಪ್ ಟಿ20 ಕ್ರಿಕೆಟ್ ಕೂಟ ಮುಂದೂಡಿಕೆಯಾಗಿದೆ. ಈ ಬಗ್ಗೆ ಐಸಿಸಿ ಅಧಿಕೃತವಾಗಿ ಘೋಷಿಸಿದೆ. ಈ ಕ್ರೀಡಾಕೂಟ ಮುಂದುವರಿಕೆ ಆಗಿರುವುದರಿಂದ ಯುಎಇಯಲ್ಲಿ ಐಪಿಎಲ್ ನಡೆಯುವ ಸಾಧ್ಯತೆಗಳು ಹೆಚ್ಚಾಗಿವೆ. ಆಸ್ಟ್ರೇಲಿಯಾದಲ್ಲಿ ಅಕ್ಟೋಬರ್ 18 ರಿಂದ ನವೆಂಬರ್ 15 ರ ತನಕ ವಿಶ್ವಕಪ್ ಟಿ20 ಕ್ರಿಕೆಟ್ ಕೂಟ ನಿಗದಿಯಾಗಿತ್ತು. ಸದ್ಯ ಕೊರೋನಾ ವೈರಸ್ ಆರ್ಭಟ ಜೋರಾಗಿರುವುದರಿಂದ ಅನಿವಾರ್ಯವಾಗಿ ವಿಶ್ವಕಪ್ ಮುಂದೂಡಿಕೆ ಮಾಡುವ ತೀರ್ಮಾನಕ್ಕೆ ಐಸಿಸಿ ಬಂದಿದೆ. ಇಷ್ಟೊತ್ತು ನ್ಯೂಸ್ ಎಕ್ಸ್ಪ್ರೆಸ್ ಸುದ್ದಿ ಕೊಟ್ಟಿದ್ದು ನಾನು ಅಶ್ವಿನಿ ಸಿದ್ದೇಶ್. ನೋಡ್ತಾ ಇರಿ ಮೆಟ್ರೋ 9 ಕನ್ನಡ. ಇದು ನಾಡಿನ ಹೆಮ್ಮೆ.